ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಉಪ್ಪಾರಪಾಳ್ಯದ ಟ್ಯಾಂಕಿಗೆ ಹರಿದ ಕುಡಿಯುವ ನೀರು, ಗ್ರಾಮಸ್ಥರಲ್ಲಿ ಸಂತಸ. ಶಿರಾ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಉಪ್ಪಾರಪಾಳ್ಯದ ಗ್ರಾಮಸ್ಥರಿಗೆ ಕುಡಿಯುವ ನೀರಿಗೆ ಆಸರಿಯಾಗಿದ್ದ ಜಗ್ಗುವ ಬೋರಿನಲ್ಲಿ ಹಲವು ದಿನಗಳಿಂದ ಹಳದಿ ನೀರು ಬರುತ್ತಿದ್ದು, ಆ ನೀರು ಕುಡಿಯಲು ಯೋಗ್ಯವಾಗಿರದ ಕಾರಣ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರಿತಪಿಸುವ ಪರಿಸ್ಥಿತಿ ಉಂಟಾಗಿತ್ತು. ಹಾಲಿ ಇರುವ ಟ್ಯಾಂಕಿಗೆ ಪೈಪ್ಲೈನ್ ಅಳವಡಿಸಿದ್ದರೂ ನೀರು ಹರಿಸದೆ 7 ವರ್ಷಗಳಾಗಿದ್ದವು ಎಂದು ಶ್ರೀ ಟಿವಿ ವರದಿ ಮಾಡಿತ್ತು. ಶ್ರೀ ಟಿವಿ ವರದಿಗೆ ಸ್ಪಂದಿಸಿ ಟ್ಯಾಂಕಿಗೆ ಪೈಪ್ಲೈನ್ ಮೂಲಕ ನೀರು ಹರಿದಿದ್ದು ಗ್ರಾಮಸ್ಥರ ಮುಖದಲ್ಲಿ ಸಂತಸ ಉಂಟು ಮಾಡಿದೆ. ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ಕಲ್ಪಿಸುವಲ್ಲಿ ಶ್ರಮಿಸಿದ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಕೃಷ್ಣ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಾಕ್ಟರ್ ನಾಗರಾಜ್, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಎಡಬ್ಲ್ಯೂ ರವಿ ಹಾಗೂ ಇಂಜಿನಿಯರ್ ಆದ ನಾಗೇಂದ್ರಪ್ಪನವರಿಗೆ ಶ್ರೀ ಟಿವಿಯಿಂದ ಧನ್ಯವಾದಗಳು. ರಸ್ತೆ ಮಧ್ಯದಲ್ಲಿರುವ ತೆರೆದ ಬಾವಿ ಮುಚ್ಚಿಸಿದ ನಗರಸಭೆ, ಸಂತಸಗೊಂಡ ನಾಗರಿಕರು. ಶಿರಾನಗರದ ವಿದ್ಯಾನಗರದ ಮಡಿವಾಳ ಮಾಚಿದೇವ ದೇವಸ್ಥಾನದ ಹಿಂಭಾಗದ ರಸ್ತೆಯ ಮಧ್ಯದಲ್ಲಿರುವ ತೆರೆದ ಬಾವಿಯಿಂದ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆಯ ಬಗ್ಗೆ ಶ್ರೀ ಟಿವಿ ವರದಿ ಮಾಡಿತ್ತು. ಸಮಸ್ಯೆಗೆ ಸ್ಪಂದಿಸಿದ ನಗರಸಭೆ ಅಧ್ಯಕ್ಷ ಅಮಾನುಲ್ಲಾ ಖಾನ್, ನಗರಸಭೆ ಆಯುಕ್ತ ಗಂಗಣ್ಣ, ಪರಿಸರ ಇಂಜಿನಿಯರ್ ಆದ ಪಲ್ಲವಿ, ಸದಸ್ಯರಾದ ಎಸ್ಜೆ ರಾಜಣ್ಣ ಹಾಗೂ ಶ್ರೀನಿವಾಸ್ ಗುಪ್ತಾರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬಾವಿಯನ್ನು ಮುಚ್ಚಿಸಿ ರಸ್ತೆ ಸಂಚಾರವನ್ನು ಸುಗಮಗೊಳಿಸಿದ ಎಲ್ಲರಿಗೂ ಶ್ರೀ ಟಿವಿಯಿಂದ ಧನ್ಯವಾದಗಳು. ಬಾವಿ ನೆಲಮಟ್ಟದಿಂದಿತ್ತು. ಓಡಾಡ ಜನಗಳಿಗೆ, ಮಕ್ಕಳು ಮರಿಗೆ, ಚಿಕ್ಕ ಮಕ್ಕಳಿಗೆ ತುಂಬಾ ತೊಂದರೆ ಆಗಿತ್ತು. ಶ್ರೀ ಟಿವಿ ಅವರು ಬಂದು ಇದ್ರ ಬಗ್ಗೆ ಎಲ್ಲ ನ್ಯೂಸ್ ತಿಳಿಸಿದ ಮೇಲೆ ಬಾವಿ ಮುಚ್ಚಿದ್ದಾರೆ. ಅದರಿಂದ ತುಂಬಾ ಅನುಕೂಲ ಆಗಿದೆ ನಮ್ಗೆ. ಬಹಳ ವರ್ಷದಿಂದ, ಈಗ ಒಂದು 25-30 ವರ್ಷದಿಂದ ಈ ಬಾವಿ ಇಲ್ಲೇ ಇತ್ತು, ನೆಲಸಮ ಇತ್ತು. ಅದ್ ಹೆಸರು ಜಯಮ್ಮ, ನಾವು ಗೃಹಿಣಿಯವರು. ಈ ಬೀದಿ ಒಳಗೆ ಒಂದು ಬಾವಿ ಇತ್ತು ನಮ್ಮ ಮನೆ ಎದುರುಗಿನೇ. ಅದು ದೊಡ್ಡ ಸಮಸ್ಯೆ ಆಗಿತ್ತು. ಆದ್ರೆ ಈಗ ಓಡಾಡೋ ಜನಕ್ಕೂ ನಮಗೂ ತುಂಬಾ ಅನುಕೂಲ ಆಗಿದೆ ಬಾವಿ ಮುಚ್ಚಿ. ಸಿ ಟಿವಿ ಅವರು ಬಂದು ಸುದ್ದಿ ಕೊಟ್ಟಿದ್ದಕ್ಕೆ ಬಂದು ನಮ್ಮನ್ನ ಬಾವಿ ಮುಚ್ಚಿಸಿದ್ರು. ಅದರಿಂದ ತುಂಬಾ ಅನುಕೂಲ ಆಯ್ತು ನಮ್ಗೆ. ಒಳ್ಳೆ ಹುಡುಗರು ಮಕ್ಕಳು ಓಡಾಡೋಕ್ಕೂ ದಾರಿ ಎಲ್ಲ ಅನುಕೂಲ ಆಗಿದೆ. ಇವಾಗ ಮುಚ್ಚಿದ್ದಾರೆ. ಶ್ರೀ ಟಿವಿ ಅವ್ರಿಗೆ ಧನ್ಯವಾದಗಳು. ಕವಡದಾಲ ಗ್ರಾಮದ ಶ್ರೀವಾಣಿ ವಿದ್ಯಾಮಂದಿರದಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ನಿಮ್ಗೆ ನಿಜವಾಗ್ಲೂ ಇವತ್ತು ಶಿಕ್ಷಣ ಅಂದಾಗ ಇದು ಶಿಕ್ಷಣದ ಸಾರ್ವತ್ರೀಕರಣ ಆಗಿದೆ. ಇವತ್ತು ಯಾವುದೇ ಜಾತಿ, ಧರ್ಮ, ಲಿಂಗ ತಾರತಮ್ಯವಿಲ್ಲದೆ, ಬಡವ ಬಲ್ಲಿದ ಎಂಬ ತಾರತಮ್ಯವಿಲ್ಲದೆ ಸರ್ವರಿಗೂ ಕೂಡ ಇವತ್ತು ಶಿಕ್ಷಣ ದೊರೀತಾ ಇದೆ. ನೀವು ಇದನ್ನು ಆಲೋಚನೆ ಮಾಡಿಲ್ಲ. ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ ಅಷ್ಟೇ, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣ ಕೊಡ್ತಾ ಇದ್ದಾರೆ ಅಷ್ಟೇ ಅಷ್ಟೇ ತಿಳ್ಕೊಂಡಿದ್ದೀನಿ. ಆದರೆ ನಮ್ಮ ಭಾರತ ದೇಶದಲ್ಲಿ ಇವತ್ತು ಇಂದಿನ ಒಂದು ನಾವು ಇತಿಹಾಸದ ಪುಟಗಳಿಗೆ ಹೋದಾಗ ಶಿಕ್ಷಣ ಈ ರೀತಿ ಸಾರ್ವತ್ರೀಕರಣ ಆಗಿತ್ತೆ, ಶಿಕ್ಷಣ ಈ ರೀತಿ ಎಲ್ಲರೂ ಕೂಡ ದೊರೀತಾ ಇತ್ತೆ. ಇವತ್ತು ಗ್ರಾಮಾಂತರ ಪ್ರದೇಶನೂ ಕೂಡ ಮಗು 1ನೇ ತರಗತಿಯಲ್ಲಿ ಅದು ಇಂಗ್ಲೀಷನ್ನು ನಿರರ್ಗಳವಾಗಿ ಮಾತನಾಡದೆ, ಮಾತೃಭಾಷೆ ಜೊತೆಗೆ ಇಂಗ್ಲೀಷ್ ಭಾಷೆಯನ್ನು ಕೂಡ ನಿರರ್ಗಳವಾಗಿ ಮಾತನಾಡುತ್ತೆ, ಇಂತಹ ಒಂದು ಶಿಕ್ಷಣ ದೊರೀತಾ ಇದೆ. ಆದರೆ ಇಂದಿನ ಒಂದು ಇತಿಹಾಸಕ್ಕೆ ಹೋದಾಗ ಶಿಕ್ಷಣದ ಸಾರ್ವತ್ರೀಕರಣ ಇರಲಿಲ್ಲ. ಆಗ ಕೇವಲ ನನ್ನ ಈ ಮಾತನ್ನು ಯಾಕೆ ಮಾತಾಡ್ತೀನಿ ಅಂದರೆ, ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ನಿಮ್ಗೆಲ್ಲರೂ ಕೂಡ ಇದರ ಬಗ್ಗೆ ಮನವರಿಕೆ ಆಗ್ಬೋದು. ಕೇವಲ ಅದು ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿತ್ತು, ಬಲ್ಲಿದರಿಗೆ ಮಾತ್ರ, ಉಳ್ಳವರಿಗೆ ಮಾತ್ರ ಈ ಒಂದು ಶಿಕ್ಷಣ ಸೀಮಿತವಾಗಿತ್ತು. ಅಲ್ಲಿ ಯಾವುದೇ ಬಡ ಜನರಿಗೆ ಈ ಒಂದು ಶಿಕ್ಷಣ ದೊರೀತಾ ಇರಲಿಲ್ಲ. ಆದರೆ ಬ್ರಿಟಿಷರ ಒಂದು ಆಡಳಿತದ ಅವಧಿಯಲ್ಲಿ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಡಳಿತ ಏನು ಪ್ರಾರಂಭ ಆಯಿತು, ಅಲ್ಲಿ ಮೆಕಾಲೆ ಒಂದು ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಯಲ್ಲಿ ತಂದು ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಾಗಿ ಸ್ಥಾಪನೆಗೆ ಆದ್ಯತೆಯನ್ನು ನೀಡಿ ಒಂದು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದರು. ಇದು
ಅಂದಿನಿಂದ ಇಂಗ್ಲಿಷ್ ಶಿಕ್ಷಣ ಜಾರಿಯಲ್ಲಿ ಬಂತು. ಆದರೆ ಅವರು ಪರಕೀಯರು, ತಮ್ಮ ಒಂದು ಆಡಳಿತದ ಅನುಕೂಲಕ್ಕಾಗಿ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿ ಇಂಗ್ಲಿಷ್ ಭಾಷೆಯನ್ನು ಜಾರಿಯಲ್ಲಿ ತಂದಾಗೆ ಕೂಡ ಅದು ನಮ್ಮ ಭಾರತೀಯರಿಗೆ ಹೆಚ್ಚು ಉಪಯುಕ್ತ ಆಯಿತು. ಅಂದೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಾರಿಯಲ್ಲಿ ತರಲಿಕ್ಕೆ ಮಕ್ಕಳನ್ನು ಪ್ರೋತ್ಸಾಹಿಸಿದರು. ಹೀಗಾಗಿ ಇವತ್ತು ಶಿಕ್ಷಣ ಸಾರ್ವತ್ರಿಕರಣ ಆಗಿದೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದೆ, ಸರ್ವರಿಗೂ ಶಿಕ್ಷಣ, ಎಲ್ಲರಿಗೂ ಶಿಕ್ಷಣ ದೊರೀತಾ ಇದೆ. ಜೊತೆಗೆ ಇವತ್ತು ಶಿಕ್ಷಣ ಮೂಲಭೂತ ಹಕ್ಕಾಗಿದೆ. ಮೂಲಭೂತ ಹಕ್ಕುಗಳಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ. ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಶಿಕ್ಷಣ ಕೊಡಲೇಬೇಕು. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಆಗಿದೆ. ಪ್ರತಿಯೊಬ್ಬ ಪೋಷಕರ ಒಂದು ಕರ್ತವ್ಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವುದು. ಇವತ್ತು ಏನಾದರೂ ಮಗುವಿಗೆ ಶಿಕ್ಷಣ ಕೊಡಲಿಲ್ಲ ಅಂದರೆ, ಶಿಕ್ಷಣವನ್ನು ಕೊಡಿಸಲಿಲ್ಲ ಅಂದರೆ ಆ ಮಕ್ಕಳು ನ್ಯಾಯಾಲಯದ ಮೊರೆ ಹೋಗ್ಬೋದು. ಇದು ಪೋಷಕರಿಗೆ ಗೊತ್ತಿರಲಿ. ನಮ್ಮ ಪೋಷಕರು, ನಮ್ಮ ತಂದೆ ತಾಯಿಯರು ನಮಗೆ ಶಿಕ್ಷಣ ಕೊಡಿಸಿಲ್ಲ ಅಂತೇಳಿ ಅವರು ನ್ಯಾಯಾಲಯದ ಮೊರೆ ಹೋಗ್ಬೋದು. ಹಾಗಾಗಿ ಮಕ್ಕಳಿಗೆ ನೀವು ಶಿಕ್ಷಣವನ್ನು ಕೊಡಲೇಬೇಕು. ನೀವು ಸಾಮಾನ್ಯವಾಗಿ ಮಕ್ಕಳ ಕಡೆ, ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳ ಕಡೆ ಹೆಚ್ಚು ಗಮನ ಹರಿಸಲ್ಲ ಶಿಕ್ಷಣ ಕೊಡಿಸುವಲ್ಲಿ. ಯಾಕಂತಂದರೆ ನಿಮ್ಮ ಆಸೆ ಆಕಾಂಕ್ಷೆ ಏನಾಗಿರುತ್ತೆ ಅಂದರೆ, ಒಳ್ಳೆಯ ಉತ್ತಮವಾದಂಥ ತೋಟ ಮಾಡಬೇಕು, ಒಳ್ಳೆಯ ಉತ್ತಮವಾದಂಥ ಮನೆ ಕಟ್ಟಬೇಕು, ಒಳ್ಳೆಯ ಉತ್ತಮವಾದಂಥ ಒಂದು TV ಕಾರು ಏನು ತೆಗೆದುಕೊಳ್ಬೇಕು, ಒಟ್ಟು ಉಲ್ಲಾಸಿ ಜೀವನವನ್ನು ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇರುತ್ತೆ. ಅವೆಲ್ಲದಕ್ಕಿಂತ ವಿಲಾಸಿ ಜೀವನಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂತಹ ಒಂದು ಕರ್ತವ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕಾಗ್ತದೆ. ಸರ್ಕಾರಿ ಶಾಲೆಗಳಲ್ಲಾಗಲಿ, ಖಾಸಗಿ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಿಂದಲೂ ಕೂಡ ಉತ್ತಮವಾದ ಶಿಕ್ಷಣ ದೊರೀತಾ ಇದೆ, ಖಾಸಗಿ ಶಾಲೆಗಳಿಂದಲೂ ಕೂಡ ಉತ್ತಮವಾದ ಶಿಕ್ಷಣ ದೊರೀತಾ ಇದೆ. ಒಟ್ಟಾರೆ ಎಲ್ಲಿ ಆಗಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸುವಲ್ಲಿ ನೀವು ಮುಂದೆ ಸಾಗಬೇಕು. ಕರಿಮಠ ಶಿಕ್ಷಣವನ್ನು ಉತ್ತಮ ಮಟ್ಟದಲ್ಲಿ, ಗುಣಮಟ್ಟದ ಶಿಕ್ಷಣವನ್ನು ನೀಡೋದು ಅಂದರೆ ನಿಜವಾಗಲೂ ಬಹಳ ಕಷ್ಟದಾಯಕವಾದಂಥ ಕೆಲಸ. ಕಳೆದ ಬಾರಿಯೂ ಕೂಡ ನಾವು ಒಂದು ವಾರ್ಷಿಕೋತ್ಸವದಲ್ಲಿ ಮಾತನಾಡಿದ್ವಿ, ಮತ್ತು ಈ ವರ್ಷದಲ್ಲೂ ಕೂಡ ಈ ಒಂದು ಸಂಸ್ಥೆನ ನೋಡಿದಾಗ ನಿಜವಾಗಲೂ ಸಂಸ್ಥೆ ಉತ್ತಮ ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಗ್ರಾಮಾಂತರ ಪ್ರದೇಶದಲ್ಲಿ ಇಂತಹ ಕಷ್ಟಕರವಾದಂಥ ಒಂದು ಪರಿಸ್ಥಿತಿ ಇದ್ದರೂ ಕೂಡ ವಾಣಿ ಸಂಸ್ಥೆಯ ಕಾರ್ಯದರ್ಶಿಯವರು ನಿಜವಾಗಲೂ ಉತ್ತಮವಾಗಿ ಈ ಒಂದು ಸಂಸ್ಥೆಯನ್ನು ಕೊಂಡೊಯ್ತಾ ಇದ್ದಾರೆ. ಕಾರಣ, ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ, ಅದರಲ್ಲಿಯೂ ಕೂಡ ಬಡ ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಒಂದು ಗುಣಮಟ್ಟದ ಶಿಕ್ಷಣದಂತೆಯೇ ನಮ್ಮ ಶಾಲೆಯಲ್ಲೂ ಕೂಡ ಈ ಒಂದು ಗುಣಮಟ್ಟದ ಶಿಕ್ಷಣ ಸಿಗಲಿ, ಜೊತೆಗೆ ಇಂಗ್ಲೀಷ್ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದನ್ನು ಮುಂದುವರಿಸ್ತಾ ಇದ್ದಾರೆ. ನಿಜವಾಗಲೂ ಅವರಿಗೆ ಧನ್ಯವಾದಗಳು. ಶಿರಾ ತಾಲೂಕಿನ ಎಲ್ಲಾ ಪತ್ತಿನ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು, ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಸಹಕಾರ ಇಲಾಖೆ ತುಮಕೂರು ಹಾಗೂ ಕನಿಕಾ ಪರಮೇಶ್ವರಿ ಪತ್ತಿನ ಸಹಕಾರ ಸಂಘ ನಿಯಮಿತ ಶಿರಾ ಇವರ ಸಹಯೋಗದೊಂದಿಗೆ ಶಿರಾ ತಾಲೂಕಿನ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಒಂದು ದಿನದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಶ್ರೀ ಕನಿಕಾ ಪರಮೇಶ್ವರಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ತುಮಕೂರಿನ ಅಧ್ಯಕ್ಷರಾದ ಬಿಜಿ ವೆಂಕಟೇಶ್ ಗೌಡ ವಹಿಸಿಕೊಂಡಿದ್ದರು. ಉದ್ಘಾಟನೆಯನ್ನು ಶ್ರೀ ಕನ್ನಿಕಾ ಪರಮೇಶ್ವರಿ ಪತ್ತಿನ ಸಹಕಾರ ಸಂಘ ನಿಯಮಿತ ಶಿರಾದ ಅಧ್ಯಕ್ಷರಾದ ಎಸ್ಕೆ ರಾಮಚಂದ್ರ ಗುಪ್ತಾ ನೆರವೇರಿಸಿದರು. ಕಸ್ಕರ್ಡ್ ಬ್ಯಾಂಕ್ನ ಬೆಂಗಳೂರಿನ ವ್ಯವಸ್ಥಾಪಕ, ನಿರ್ದೇಶಕ ಹಾಗೂ ಸಹಕಾರ ಸಂಘದ ನಿಬಂಧಕರಾದ ಎಸ್ಸಿ ದಿವಾಕರ್ ರವರು ಸಹಕಾರ ಸಂಘಗಳ ಸಾಲಗಳ ಮಂಜೂರಾತಿ, ಠೇವಣಿಗಳನ್ನು ಸ್ವೀಕರಿಸುವ ವಿಧಾನಗಳು ಹಾಗೂ ಇತ್ತೀಚಿನ ಕಾನೂನಿನ ಮುಖ್ಯಾಂಶಗಳ ಬಗ್ಗೆ ಉಪನ್ಯಾಸ ನೀಡಿದರು. ಬೀಜ ಮತ್ತು ಈ ಗೊಬ್ಬರ ಇಂತಹ ಕೆಲವೆಲ್ಲವೂ ಕೂಡ
ಜೀವ ಇರ್ತಕ್ಕಂಥ ವಸ್ತುಗಳನ್ನೇ ಕೆಲವನ್ನ ಕೊಟ್ಕೊಂಡು ಮಾಡ್ತಾರೆ. ಈಗ ಕುರಿ ಇರ್ಬೋದು, ಈ ಕುರಿ ಪಶುಪಾಲನೆ ಸಹಕಾರ ಅವರು ತಗೊಂಡು ಹಸುಗಳು ಇವುಗಳನ್ನು ಕೂಡ ಮಾರಾಟ ಮಾಡ್ತಾರೆ. ಅಂತಹ ಒಂದು ಪ್ರಕರಣದಲ್ಲಿ ಲೈವ್ ಸ್ಟಾಕ್ ಅಲ್ಲಿ ಅಂತಹ ಒಂದು ಸಪ್ಲೈ ಮಾಡ್ತಕ್ಕಂತಹ ಮೆಂಬರ್ಸ್ ಗಳಿಗೆ ಸಪ್ಲೈ ಮಾಡ್ತಕ್ಕಂತಹ ಕೋಆಪರೇಟಿವ್ ಸೊಸೈಟಿಗಳು ಪ್ರೊಸೆಸಿಂಗ್ ಅಂಡ್ ಅಗ್ರಿಕಲ್ಚರ್ ಫಾರ್ ಇಸ್ ಪ್ರೊಡಕ್ಷನ್ ಆಫ್ ಇಸ್ ಮೆಂಬರ್ಸ್ ಅಂದ್ರೆ ಏನಾಗಿದೆ ಪ್ರೊಸೆಸಿಂಗ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್. ಈ ಉದಾಹರಣೆಗೆ ನಿಮ್ಮಲ್ಲಿ ಮಣ್ಣು ತರಕಾರಿ ಇವುಗಳನ್ನ ಪ್ರೊಸೆಸ್ ಮಾಡ್ತಕ್ಕಂಥದ್ದಿರ್ಬೋದು. ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ಈ ಒಂದು ಸೊಸೈಟಿಗಳಿಗೂ ಕೂಡ ಸಂಪೂರ್ಣ ವಿನಾಯಿತಿ. ಉದಾಹರಣೆಗೆ ನಮ್ಮಲ್ಲಿ ಫುಡ್ ಪ್ರೊಸೆಸಿಂಗ್ ಇದೆ, ಜ್ಯಾಮ್ ಮಾಡ್ತಕ್ಕಂಥದ್ದು, ಟೊಮೊಟೊದು ಸಾಸ್ ಮಾಡ್ತಕ್ಕಂಥದ್ದು, ಚಿಲ್ಲಿ ಸಾಸ್ ಮಾಡ್ತಕ್ಕಂಥದ್ದು, ಇಂತಹ ಸಾಕಷ್ಟು ಇದಾವೆ. ಚೇನ್ ಪ್ರೊಸೆಸಿಂಗ್ ಇದಾವೆ. ಅಂತಹ ಎಲ್ಲ ಪ್ರೊಸೆಸಿಂಗ್ ಇರ್ತಕ್ಕಂಥ ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ರಾಡಕ್ಟ್ ಗಳು ಏನೇನಿದಾವೆ ಅಂತಹ ಎಲ್ಲ ಪ್ರಾಡಕ್ಟ್ ಗಳಿಗೂ ಕೂಡ ಬರ್ತಕ್ಕಂತಹ ಕೋಆಪರೇಟಿವ್ ಸೊಸೈಟಿ ಗಳಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ಕೊಡಲಾಗಿದೆ. ಸೆಕ್ಷನ್ 83 ಇಸ್ ಇಂಪಾರ್ಟೆಂಟ್. ಒಂದೇ ಸೆಕ್ಷನ್ ಇರೋದು ಕೋಆಪರೇಟಿವ್ ಸೊಸೈಟಿ ಕಲೆಕ್ಟಿವ್ ಫಾರ್ ಡಿಸ್ಪೋಸಲ್ ಆಫ್ ಲೇಬರ್ ಅಂಡ್ ಇಟ್ಸ್ ಆಫೀಸ್ ಮೆಂಬರ್. ಅಂದ್ರೆ ಯಾವಾದ್ರೂ ಕೂಡ ಈ ಒಂದು ಕೆಲವು ಸಹಕಾರ ಸಂಘಗಳಲ್ಲಿ ಈ ಒಂದು ಲೇಬರ್ಸ್ ಅನ್ನ ಅವರೇ ಸಪ್ಲೈ ಮಾಡ್ತಾರೆ. ಅಂತಹ ಒಂದು ಇರ್ತಕ್ಕಂಥದ್ರಲ್ಲೂ ಕೂಡ ಎಕ್ಸಂಪ್ಷನ್ಸ್ ಅನ್ನ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಹಾಕ್ತಾರೆ. ನಂತರದಲ್ಲಿ ಫಿಶಿಂಗ್ ಅಂಡ್ ಅರೈಡ್ ಆಕ್ಟಿವಿಟಿ, ಮೀನುಗಾರಿಕೆ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಚಟುವಟಿಕೆಗಳು. ಉದಾಹರಣೆಗೆ ಹೇಳಬೇಕು ಅಂದ್ರೆ ಇದು ಕ್ಯಾಚಿಂಗು, ಕ್ಯೂರಿಂಗು, ಪ್ರೊಸೆಸಿಂಗು, ಸ್ಟೋರಿಂಗ್, ಮಾರ್ಕೆಟಿಂಗ್ ಆಫ್ ಫಿಶ್ ಎಲ್ಲವನ್ನು ಕೂಡ ಅಂತಹ ಒಂದು ಸಹಕಾರ ಸಂಘಗಳು ಏನೇನಿದ್ದಾವೆ ಅಂತಹ ಸಹಕಾರ ಸಂಘಗಳಿಗೆ ಎಕ್ಸೆಪ್ಷನ್ಸ್ ಅನ್ನ ಇಲ್ಲಿ ಒಂದು ಮೆಂಬರ್ ಅನ್ನೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ತ್ರೀ ಕಲ್ಚರ್ ಮೆಂಬರ್ಸ್ ಆದರೆ ಈಗ ಕುಲ್ಕಜಿ ಮೆಂಬರ್, ನಾಮಿನಲ್ ಮೆಂಬರ್, ಅಸೋಸಿಯೇಟ್ ಮೆಂಬರ್ ಎಲ್ಲರೂ ಕೂಡ ಮೆಂಬರ್ಸ್ ಅಂತ. ಅದೇ ಬೈಫಾರ್ಕೇಶನ್ ಮಾಡೋಕ್ಕಾಗಲ್ಲ ಅಂದ್ರೆ ನೀವೇನ್ ಮಾಡಬೇಕು, ಗೋಲ್ಡ್ ಲೋನ್ ಮಾಡ್ಬೇಕಾದ್ರೆ ನಾಮಿನಲ್ ಮೆಂಬರ್ ಮಾಡ್ಕೊಂಡು ಕೊಡಿ. ಆಮೇಲೆ ನಾಮಿನಲ್ ಮೆಂಬರ್ಶಿಪ್ ಅನ್ನ ರಿಟರ್ನ್ ಕೂಡ ಅವಶ್ಯಕತೆ ಇಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಷೇರು ಮೊತ್ತವನ್ನ ನಿಗದಿ ಮಾಡಬೇಕು. ಈಗ ನಿಮ್ಮ ಬ್ಯಾಂಕ್ ಲಾಭದಲ್ಲಿದೆ ಪರವಾಗಿಲ್ಲ, ನಿಮ್ಮ ಬ್ಯಾಂಕ್ ನಷ್ಟದಲ್ಲಿದೆ ಅಂತಂದ್ರೆ ನಿಮ್ಮ ಹತ್ರ 50% ಷೇರ್ ಇದೆ, ನಿಮ್ಮ ತಂಡ 20 ಲಕ್ಷ ರೂಪಾಯಿ ನಷ್ಟವಿದೆ, ಆ ವ್ಯಕ್ತಿ 1,000 ರೂಪಾಯಿ ಅಂದ್ರೆ 50 ಲಕ್ಷ ರೂಪಾಯಿ ಷೇರು ನಿಮ್ದಿರೋ ನಷ್ಟ ಎಷ್ಟಾಗಿದೆ 20% ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು 40% ಲಾಸ್ ಆಯ್ತು. ಒಬ್ಬ ಯಾವೊಬ್ಬ ವ್ಯಕ್ತಿ 1,000 ರೂಪಾಯಿ ಷೇರ್ ಇದ್ದೀನಿ ಅಂದ್ರೆ ನೀವು 1,000 ರೂಪಾಯಿ ನಮ್ಗೆ ವಾಪಸ್ ಕೊಡ್ತೀರೋ ಅಥವಾ 40% ಕಮ್ಮಿ ಲಾಸ್ ಆಗಿರೋದನ್ನ ಕಳೆದು ಕೊಡ್ತೀವಿ. ನಿಮ್ಮ ಪೇಡ್ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತೆ, ನಿಮ್ಮ ಲಾಸ್ಟ್ ಇಯರ್ ಆಡಿಟ್ ಬ್ಯಾಲೆನ್ಸ್ ಶೀಟ್ ಇಟ್ಕೊಂಡು ನಿಮ್ಮ ನಷ್ಟವನ್ನ ಕಳೆದಿದೆ. ಇಲ್ಲಿ 50 ಲಕ್ಷ ಲಾಸ್ ಇದೆ, 50 ಲಕ್ಷ ರೂಪಾಯಿ ನಿಮ್ಮ ಅಮೌಂಟ್ ಅಲ್ಲಿ ಷೇರ್ ಇದೆ, 50 ಲಕ್ಷ ರೂಪಾಯಿ ಲಾಸ್ ಇದೆ, ನಾವು ಏನು ಕೊಡಬೇಕಾಗಿಲ್ಲ. ಯು ನೀಡ್ ನಾಟ್ ಪೇ. ಅವನು ಲಾಭದಲ್ಲಿ ಎರಡು ಸೆಕ್ಷನ್ಗಳ ಮೂಲಕ ತಮ್ಮ ಜೊತೆ ಹಲವಾರು ವಿಚಾರಗಳನ್ನು ವಿಷಯಗಳನ್ನು ಚರ್ಚಿಸುವಂತಹ ಶ್ರೀ ಎ ಸಿ ದಿವಾಕರ್ ಸಹಕಾರ ಸಂಘದ ಅಪಾರ ನಿಬಂಧಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ರಿಸರ್ವ್ ಬ್ಯಾಂಕ್ ನಿಮಿತ್ತ ಬೆಂಗಳೂರಿಗೆ ಶ್ರೀ ಕನಿಕ ಪರಮೇಶ್ವರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಕೆ ರಾಮಚಂದ್ರ ಗುಪ್ತ ಅಧ್ಯಕ್ಷ ಪರಮೇಶ್ವರಿ ಪತ್ತಿನ ಹಾಗೂ ಎಲ್ಲ ನಿರ್ದೇಶಕರು ಸಿಬ್ಬಂದಿಗಳು ಹಾಗೂ ಕನಿಕವನ್ನು ಹಮ್ಮಿಕೊಂಡಿರುತ್ತಾರೆ. ದಯಮಾಡಿ ಸ್ವೀಕರಿಸಬೇಕೆಂದು ಎಲ್ಲರೂ ಇಷ್ಟೊಂದನು ಪ್ರತಿಯೊಂದು ಬ್ಯಾಂಕ್ಗಳನ್ನು ತಮ್ಮ ಬೇಕಾಗಿರ್ತಕ್ಕಂಥ ಬ್ಯಾಂಕಿಂಗ್ ಸೌಲಭ್ಯಗಳಿಗೆ ನಾವು ವ್ಯವಹಾರ ಮಾಡೋದಕ್ಕೆ ಏನು ಬೇಕಲ್ಲ, ಅದಕ್ಕೆ ತುಂಬಾ ನೀಟಾಗಿ ನಿಜ ನಮ್ಮ ಅವರೇನೋ ಸಹಾಯ ಹೋಗ್ತಾರೆ ಸರ್. ಎಡೇ ಮಕ್ಕಳು ಪಾಠ ಮಾಡೋದು ಮಾಡ್ತಿದ್ದಾರೆ, ತುಂಬ ಖುಷಿಯಾಗುತ್ತೆ ನೀವು ಮಾತಾಡೋದಕ್ಕಾಗಿ. ಪ್ರತಿಯೊಂದು ಪಾಯಿಂಟ್ ಕಂಡಕ್ಟ್ ಮಾಡ್ತಾ ಇದೀರಾ ರಿಯಲ್ ಇದೆ ಗ್ರೇಟ್ ಸರ್, ನಾವು ಅದೃಷ್ಟಪಟ್ಟಿದ್ದೀವಿ ನಿಮ್ಮಂತ ಒಂದು ಪಡೆಯಬೇಕಿಲ್ಲ, ಖುಷಿಯಾಗಿ ನಮ್ಗೆ ಇಷ್ಟೆಲ್ಲ ನಮ್ಗೆ ಸರ್ಕಾರ ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ದಿವಾಕರ ಸಭೆ ನಮ್ಮೆಲ್ಲರೂ ಪರವಾಗಿ ನಾಟ್ ಓನ್ಲಿ ಕನಿಕ ಸೊಸೈಟಿ ಅಲ್ಲ ಎಲ್ಲ ನಮ್ಮ ತಾಲೂಕಿನ ಗಣಿತ ಪರವಾಗಿ ರಾಮಚಂದ್ರಯ್ಯ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, ಜಿಲ್ಲಾ ಯುವ ಸಹಕಾರಿಗಳು ಹಾಗೂ ಎಲ್ಲಾ ಗಣ್ಯಮಾಡಬೇಕೆಂದು ಸರ್ಕಾರ ಶಿರಾ ಒಂದು ತಾಲೂಕಿನ ಪತ್ತಿನ ಸಹಕಾರ ಸಂಘಗಳು ಒಂದು ಆಡಳಿತ ಮಂಡಳಿ ಮತ್ತು
ಸಿಬ್ಬಂದಿಗಳಿಗೆ ಇವತ್ತು ಆಯೋಜನೆ ಮಾಡಿದಂತಹ ಒಂದು ತರಬೇತಿ ಕಾರ್ಯಕ್ರಮ. ಇದು ಪ್ರಮುಖವಾಗಿ ಶಿರಾ ತಾಲೂಕಿನಲ್ಲಿರ್ತಕ್ಕಂತಹ ಪತ್ತಿನ ಒಂದು ವ್ಯವಸ್ಥೆಯನ್ನು ಸದೃಢವಾಗಿ ಬೆಳೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಸಾರ್ಥಕವಾದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ 12 ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಹಾಗೂ ಅದರ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಎಲ್ಲ ನಿರ್ದೇಶಕರುಗಳು ಹಾಗೂ ಸಿಬ್ಬಂದಿಗಳು ಈ ಒಂದು ತಾಲೂಕಿನ ಜನತೆಯ ಪತ್ತಿನ ಅವಶ್ಯಕತೆಯನ್ನು ಸ್ಥಳೀಯವಾಗಿಯೇ ಪೂರೈಸಿ ಅವರಿಗೆ ಅಗತ್ಯವಿರತಕ್ಕಂತಹ ಸಾಲದ ಒಂದು ನೆರವನ್ನು ಅವರು ಕೊಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಪ್ರಕಾರವಾಗಿ ಇವತ್ತು ಒಂದು ವ್ಯವಸ್ಥಿತವಾದಂಥ ಸಹಕಾರ ಸಂಸ್ಥೆಗಳು ಒಂದು ಪ್ರಾಫಿಟಬಲ್ ಮೋಟಿವ್ ಇಲ್ಲದೇ ಇದ್ದರೂ ಕೂಡ ಜನತೆಗೆ ಸದಸ್ಯರುಗಳಿಗೆ ಇವತ್ತು ಒಂದು ಸಾರ್ಥಕ ಸೇವೆಯನ್ನು ಕೊಡ್ತಾ ಇದ್ದಾವೆ. ಒಂದು ಮಧ್ಯವರ್ತಿಗಳು ಮತ್ತು ಲೇವಾದೇವಿದಾರರ ಒಂದು ಕಪಿಮುಷ್ಟಿಗೆ ಸಿಲುಕದಂತೆ ಸಾರ್ಥಕವಾದಂಥ ಸೇವೆಯನ್ನು ಈ ಒಂದು ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅದರ ಮುಖಾಂತರವಾಗಿ ಏನು ಇಲ್ಲಿ ಇರ್ತಕ್ಕಂಥ ಸಣ್ಣ ವ್ಯಾಪಾರಿಗಳಿರಬಹುದು, ಸಾಮಾನ್ಯ ಜನತೆ ಇರಬಹುದು, ವಿದ್ಯಾರ್ಥಿಗಳಿರಬಹುದು, ಹಾಗೆಯೇ ಒಂದು ಕುಟುಂಬದ ಒಂದು ಎಲ್ಲ ಕ್ಷೇತ್ರದ ಎಲ್ಲ ಜನರಿಗೂ ಕೂಡ ಒಂದು ಸಾರ್ಥಕವಾದಂಥ ಅವರಿಗೆ ಅವಶ್ಯಕತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕೆಲಸ ಒಳ್ಳೆ ಕೆಲಸವನ್ನು ಮಾಡ್ತಾ ಆ ಸಂಘದ ಒಂದು ಉದ್ದೇಶ ಏನಕ್ಕಾಗಿ ಆರಂಭವಾಗಿದೆ ಅದರ ಉದ್ದೇಶವನ್ನು ಸಾರ್ಥಕಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಂಘಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಬಹಳಷ್ಟು ಸಂಘಗಳು ಲಾಭದಾಯಕವಾಗಿಯೂ ಕೆಲಸವನ್ನು ಮಾಡ್ತಾ 25% ಅಷ್ಟು ಕೂಡ ಲಾಭವನ್ನು ಡಿವಿಡೆಂಡನ್ನು ಲಾಭಾಂಶವನ್ನು ತನ್ನ ಸದಸ್ಯರಿಗೆ ಕೆರೆಯ ನೀರನ್ನು ಕೆರೆಗೆ ಅಂತ ರೀತಿಯಲ್ಲಿ ಎಲ್ಲ ಸದಸ್ಯರುಗಳಿಗೆ ಕೊಡ್ತಾ ಇರತಕ್ಕಂಥದ್ದು ಕೂಡ ಶ್ಲಾಘನೀಯ ವಿಚಾರ. ಈ ನಿಟ್ಟಿನಲ್ಲಿ ಇನ್ನೂ ಸಾಕಷ್ಟು ಕೂಡ ಈ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ. ಈ ಒಂದು ಶಿರಾ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಜನತೆ ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ಇನ್ನೂ ಕೂಡ ಬೆಳೆಸಿ ಉಳಿಸಿ ಇದನ್ನು ಪ್ರೋತ್ಸಾಹಿಸಿದಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಮ್ಮ ಒಂದು ಬ್ಯಾಂಕಿನ ವತಿಯಿಂದ ಹಾಗೂ ಇಲಾಖೆಯ ವತಿಯಿಂದ ಹಾಗೂ ಎಲ್ಲ ಜನತೆಯ ವತಿಯಿಂದ ತಮ್ಮನ್ನು ನಾನು ಕೋರ್ತೇನೆ. ಥ್ಯಾಂಕ್ ಯು. ಇವತ್ತಿನ ಒಂದು ಸಮಾರಂಭದ ಒಂದು ವಿಶೇಷವಾಗಿ ನಾವು ನಮ್ಮ ಸಂಸ್ಥೆಯಿಂದ ಶ್ರೀ ಕನಕಾಪರಮೇಶ್ವರ ಪತ್ತಿನ ಸಹಕಾರ ಸಂಸ್ಥೆಯಿಂದ ಗೋಲ್ಡ್ ಲೋನ್ನ 11% ಮಾಡ್ತಾ ಇದ್ದೀವಿ ಸರ್. 1ನೇ ತಾರೀಕಿಂದ 11% ಕೊಡಬೇಕು ಅಂತ ಮೊನ್ನೆ ತೀರ್ಮಾನ ಮಾಡಿ ಈ ಫಂಕ್ಷನ್ ಅಂದರೆ ಅನೌನ್ಸ್ ಮಾಡೋಣ ಉದ್ದೇಶಕ್ಕೋಸ್ಕರ ನಾವು ಅದನ್ನು ಇಟ್ಕೊಂಡಿದ್ವಿ. 11% ಗೋಲ್ಡ್ ಮೇಲೆ ಲೋನು ಇಂಟ್ರೆಸ್ಟ್ ತೊಗೊಳ್ತಾ ಇದ್ವಿ ಸರ್. 1ನೇ ತಾರೀಕಿಂದ ಶುರು ಮಾಡ್ತಿದ್ವಿ. ಅದನ್ನು ಹೆಚ್ಚಿಗೆ ಲಾಭ ಪಡೆಯೋದು ಬೇಡ. ಆ ಲಾಭನ ಯಾರು ನಮಗೆ ಇಷ್ಟು ದಿನ ಸಂಪಾದನೆ ಮಾಡಿಕೊಡ್ತೀರೋ ಅವರಿಗೆ ಹಂಚಬೇಕು ಅನ್ನೋ ಒಂದು ತೀರ್ಮಾನ ತೊಗೊಂಡು ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ಸಂಸ್ಥೆಯಿಂದ ನಾವು 1ನೇ ತಾರೀಕಿಂದ ಶುರು ಮಾಡ್ತಿದ್ವಿ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ನು, ಸಹಕಾರ ಇಲಾಖೆ ಹಾಗೂ ಕನಿಕಾ ಪರಮೇಶ್ವರಿ ಪತ್ತಿನ ಸಹಕಾರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಒಂದು ದಿನದ ಮಟ್ಟಿಗೆ ಶಿರಾ ತಾಲೂಕಿನಲ್ಲಿರೋಂಥ ಎಲ್ಲ ಪತ್ತಿನ ಸಹಕಾರ ಸಂಘಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಉಪನ್ಯಾಸ ನೀಡಲಿಕ್ಕೆ ಕಾಸ್ಕರ್ಡ್ ಬ್ಯಾಂಕ್ನ MD ಆದಂಥ ಸನ್ಮಾನ್ಯ ಶ್ರೀ ದಿವಾಕರ್ ಅವರು ಆಗಮಿಸಿದರು. ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಉಚಿತವಾಗಿ ಎಲ್ಲ ರೀತಿಯ ಸಲಹೆ ಸಹಕಾರಗಳನ್ನು ಮತ್ತು ಕಾನೂನಿನ ನಿಯಮಗಳನ್ನು ಇಲ್ಲಿವರೆಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಎಲ್ಲ ಇಲಾಖೆಗಳ ಎಲ್ಲ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲೂ ಇಂಥ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ನಿಂದ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ವತಿಯಿಂದ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಪತ್ತಿನ ಸಹಕಾರ ಸಂಘಗಳಿಗೆ ಆಯೋಜನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಂದುವರಿಸುತ್ತೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತದ ಅಧ್ಯಕ್ಷರಾದ ಎನ್ ಗಂಗಣ್ಣ, ಜಿಲ್ಲಾ ಸಹಕಾರ ಯೂನಿಯನ್ ತುಮಕೂರಿನ ನಿರ್ದೇಶಕರಾದ ಎಸ್ ರಾಮಚಂದ್ರಯ್ಯ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಶಿರಾದ ನಿರ್ದೇಶಕರಾದ ಜಿಎಸ್ ರವಿ ಹಾಗೂ ತುಮಕೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ ಆರ್ ಗೌಡ್ರು ಉಪಸ್ಥಿತರಿದ್ದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಕೇಬಲ್ ಆಪರೇಟರ್ಸ್ ವತಿಯಿಂದ ಬೃಹತ್ ಪ್ರತಿಭಟನೆ. ನಮ್ಮ ಆತ್ಮೀಯ
ದಿನಾಂಕ 21/12/2018 ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಕೇಂದ್ರ ಸರ್ಕಾರದ ಹೊಸ ಟ್ರಾಯ್ ನೀತಿಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ನೇತೃತ್ವವನ್ನು ರಾಜ್ಯ ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷರಾದ ಪ್ಯಾಟಿಕ್ ರಾಜ್ ರವರು ವಹಿಸಿದ್ದರು. ರಾಜ್ಯದ ನಾನಾ ಜಿಲ್ಲೆಗಳಿಂದ ಈ ಬಂದ್ಗೆ ಆಪರೇಟರ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಗಮನ ಸೆಳೆದರು. ಕಾರ್ಪೆಟ್ ಅನ್ನೋ ಒಂದು ಕಲರ್ನ ಆ ಒಂದು ಮರದ ಮೇಲೆ ಹಾಕಿ ನಮ್ಮಿಂದ ಓಡಿಸೋಕ್ಕೆ ಪ್ಲಾನ್ ಆಗ್ತಾವ್ರೆ. ಕಾರಣ ಏನಂತಂದ್ರೆ ನಮ್ಮ ಆರ್ಪು ಬೇರೆ, $1 $2 ಅಂದ್ರೆ 150 200 300 ರೂಪಾಯಿಗಳು. ಆದ್ರೆ ಅವ್ರ ಕಣ್ಣಿರೋದು, ಕಾರ್ಪೆಟ್ಗಳ ಕಣ್ಣಿರೋದು 1,500 ರೂಪಾಯಿ 2,000 ರೂಪಾಯಿ ತಗೊಳ್ಬೇಕು ಪರ್ ಕಸ್ಟಮರ್ಗಳ ಅಂತಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ನಮ್ಗೆ ಅರಿವಿಲ್ದಿರಾನ ನಮ್ಮ ಒಂದು ಸಂಸ್ಥೆ ಮೇಲೆ ಕಾರ್ಪೆಟ್ ಕಣ್ಣುಗಳು ಬಿದ್ದಿದೆ. ಇವತ್ತು ಈ ಜಿಯೋ ಅನ್ನೋ ಒಂದು ಸಂಸ್ಥೆ ಆತ್ವೇ ಕಂಪನಿನ ಮತ್ತೆ ಡೆನ್ ಕಂಪನಿಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿ ಆಗ್ಬಿಟ್ಮೇಲೆ ರೆಗ್ಯುಲೇಷನ್ ಬರ್ತಾ ಇದೆ. ಒಟ್ಟರಲ್ಲಿ ಕೋರ್ಟ್ ಅಲ್ಲಿ ಇತ್ತು, ಮುಂದೆ ಇತ್ತು, ಎಲ್ಲ ಒಂದ್ ಕಡೆ 35 35 30 ಅಂತ ನಮ್ಮ ಶೇರಿಂಗ್ ಇತ್ತು. ಅರ್ಥ ಮಾಡ್ಕೊಳ್ಳಿ, ಈಗ 80 20 ಮಾಡಿಬಿಟ್ಟಿದ್ದಾರೆ. ಯಾವ ತರ ಮಾಡಿದ್ರು? 80% ಕಾರ್ಪೊರೇಟ್ ಕಂಪನಿಗಳಿಗೆ, 10% MSO ಮತ್ತೆ ಕೇಬಲ್ ಟಿವಿ ಆಪರೇಟರ್ಗಳಿಗೆ. ವರ್ಕೌಟ್ ಆಗುತ್ತಾ? ಆಗುತ್ತಾ? ಇಲ್ಲಿ ಇಲ್ಲೆಲ್ಲೋ ಒಂದ್ ಕಡೆ ಜನಕ್ಕಾದ್ರೂ ಒಳ್ಳೇದ್ ಮಾಡಿದ್ರ. ನಾವು 30 ವರ್ಷಗಳು 89 ಅಲ್ಲಿ ನನ್ನ ಕೇಬಲ್ ಆಪರೇಟರ್, 89 ಇಂದನು ಕಷ್ಟ ಬಿದ್ದು ಬಿದ್ದು ನಮ್ಮ ತಾಯಿ ನನ್ನ ಕಾಲಿಡಿಯೋರು ಅಂತಂದ್ರೆ ಅಷ್ಟು ಕರೆಂಟ್ಗಳಲ್ಲಿ ಇವತ್ತು ಎಷ್ಟು ಜನ ಸೆತ್ತೋಗಿದ್ದಾರೆ ನಮ್ಮ ಕೇಬಲ್ ಫೀಲ್ಡ್ ಅಲ್ಲಿ? ಎಷ್ಟು ಜನ ಸೆತ್ತೋಗಿದ್ದಾರೆ, ಎಷ್ಟು ಜನ ಸೆತ್ತೋಗಿದ್ದಾರೆ ಹೇಳಿ. ನಮ್ಮ ಜೀವನ ಕೊಟ್ಟಿದ್ದೀವಿ ಕೇಬಲ್ಗೋಸ್ಕರ. ದಯವಿಟ್ಟು ಯಾರು ಬೆಳಕ್ ಹೋಗ್ಬೇಡಿ. ರೆಗ್ಯುಲೇಷನ್ ಏನು ಇವ್ರು ಮಾಡೋದು? ಇವ್ರಿಗೆ ನಾವು ರೆಗ್ಯುಲೇಷನ್ ಮಾಡೋಣ, ಇವ್ರ ಮೇಲೆ ನಾವು ರೆಗ್ಯುಲೇಷನ್ ಮಾಡೋಣ. ಅರ್ಥ ಆಯ್ತಾ? ತಾಳ್ಮೆಯಿಂದ ಹೇಳಿ, ನಮ್ಗೆ ಜಯ ಆಗೇ ಆಗುತ್ತೆ. ಇನ್ನ 3 ತಿಂಗಳು ಅಷ್ಟೇ ಇವ್ರಗಳ ಆಟಗಳು. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ MSOಗಳಿಗೆ. ದಯವಿಟ್ಟು ನಮ್ಮ ಇವತ್ತೇನು ದುಡಿತಾ ಇದ್ದೀವಿ ಆ ದುಡಿಮೆನೆ ಉಳಿಸ್ಕೊಡೋಂತ ಜವಾಬ್ದಾರಿ ನಿಮ್ಗೆ. ನೀವೇನಾದ್ರೂ ಮಾಡಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಮುಂದಿನ ವರ್ಷ ಏನ್ 1999 ನಾವೆಲ್ಲ ಹೆಡ್ಡೆಂಡ್ ಹಾಕುವಂತ ತೀರ್ಮಾನಗಳು ನಾವು ತಗೊಳ್ಳೋಣ. ಫಸ್ಟ್ ಅದ್ರನ್ನ ವ್ಯವಸ್ಥೆ ಮಾಡಿ. ಯಾವುದೇ ಕಾರ್ಪೊರೇಟ್ ಕಂಪನಿ ಯಾರೇ ಹೊರ ಇದು ಮಾಡಲಿ, ನಾವೊಂದು ರೆಗ್ಯುಲೇಷನ್ ಮಾಡೋಣ. ಜನಕ್ಕೆ ಕಡಿಮೆ ರೇಟ್ ಕೊಡಬೇಕು, ನಾವು ಲಾಭ ಪಡಬೇಕು, ಜನನು ಸ್ಯಾಟಿಸ್ಫೈಡ್ ಆಗ್ಬೇಕು. ಇವ್ರನ್ನ ತೀರ್ಮಾನ ತಗೊಳ್ಳಿ. ನಾವು ಯಾರು ಏನಿಲ್ಲ, ನಾವೇನೋ ಬೆಳೆಸಿದೀವಿ. ಒಂದು VCR ಮುಖಾಂತರ ಬಂದು ಇವತ್ತು ಇಷ್ಟೊಂದು ಚಾನೆಲ್ಗಳಿಗೆ ಬೃಹತ್ ಆಗಿ ಕಾರ್ಪೊರೇಟ್ ಕಂಪನಿಗಳು ಕೊಡೋದಕ್ಕಿಂತ ನಾನೇ ಅಟೆಂಡ್ ಹಾಕೋಣ. ತಲೆ ಯಾರು ಕಚ್ಕೊಳ್ಳೋದು ಬೇಡ. ಸದ್ಯಕ್ಕೆ ಇದಾಗಿದೆ 29 ತಾರೀಕು, ಏನ್ ಆಫ್ ಆಗಿದೆ? ಪರ್ಮನೆಂಟ್ ಆಗಿ ಆಫ್ ಮಾಡ್ಬಿಡ್ರಿ. ಏನ್ ಆಗ್ಬಿಡಲ್ಲ, ಏನ್ ಆಗ್ಬಿಡಲ್ಲ. ಹೆಂಗೋ ಕೆಲವ್ರು ಹೇಳಿ ವಾದ ಮಾಡ್ಬೋದು DTH ಹೋಗ್ಬಿಡುತ್ತೆ ಅಂತ, 29 ಮೇಲೆ ಹೋಗೇ ಹೋಗುತ್ತೆ. ಅರ್ಥ ಆಯ್ತಾ? ನೀವುಗಳು ನಿಮ್ಮ ಏರಿಯಾಗಳಲ್ಲಿ DTH ಆಗ್ದಿರಂಗೆ ನೋಡ್ಕೊಳ್ರಿ. ಮಿಕ್ಕಿದ ಕೆಲಸ ಅಸೋಸಿಯೇಷನ್ ಬಿಡ್ರಿ, ನಾವು ಮಾಡ್ತೀವಿ. 29 MSOಗಳು ಇನ್ನೊಂದು ಉನ್ನಾರ ಮಾಡ್ತಾವ್ರೆ. ಪ್ಯಾಕೇಜ್ ಅಂತ ಒಂದು 4-5 ಪ್ಯಾಕೇಜ್ ಮಾಡ್ತಾವ್ರೆ ಅರ್ಜೆಂಟ್ಗೆ. ನೋಡಿ, ಇವತ್ತ ತನಕನು ನಮ್ಗೆ ಪ್ರೈಸ್ ಲಿಸ್ಟ್ ಕೊಟ್ಟಿಲ್ಲ, ಇವತ್ತ ತನಕನು ಏನು ಕೊಟ್ಟಿಲ್ಲ ನಮ್ಗೆ. ಮಾಧ್ಯಮದವ್ರು ಕೇಳಿದ್ರೆ ನಮ್ಗೆ ಏನು ಹೇಳಕ್ಕಾಯ್ತಲ್ಲ, 29 ಆಫ್ ಅಂತ ಹೇಳ್ತಾವ್ರೆ. ನಮ್ಗೇನ್ ಗೊತ್ತಿದೆ, ಏನ್ ಗೊತ್ತಿದೆ ಅಲ್ಲಿ? ಸೆಟ್ಅಪ್ ಬಾಕ್ಸ್ ಕಡ್ಡಾಯ ಅಂತ ಅಷ್ಟೊಂದು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಹಾಕೋದು ಎಲ್ಲಿ? ಟಿವಿಗಳಲ್ಲಿ ಕಡ್ಡಾಯ ಕಡ್ಡಾಯ ಅಂತ. ಕಸ್ಟಮರ್ ಪಾಪ, ಅವ್ರಿಗೇನು ಗೊತ್ತಿಲ್ಲ. 1,500 800 900 ಅಂತ ಕೊಟ್ಬಿಟ್ಟು ಸೆಟ್ಅಪ್ ಬಾಕ್ಸ್ ಹಾಕೊಂಡ್ರು. ಅವ್ನು ಯಾರೋ ಬೋಲಿ ಮಗ ಅಲ್ಲಿ ಕುತ್ಕೊಂಡು ಹೇಳ್ತಾವ್ನೆ, ಜನ 40 ಚಾನೆಲ್ ಮೇಲೆ ನೋಡಲ್ಲ ಅಂತವ್ನೆ. 40 ಚಾನೆಲ್ ಮೇಲೆ ನೋಡಂಗಿದ್ರೆ ನ್ಯಾಷನಲ್ ವೇಸ್ಟ್ ಏನಕ್ಕೆ ಮಾಡ್ಬೇಕಾಗಿತ್ತು? ನ್ಯಾಷನಲ್ ವೇಸ್ಟ್ ಜನದ ದುಡ್ಡು, ಸಾವಿರಾರು ಕೋಟಿ ಚೈನಾದು ಕಸಾದ ಹತ್ಕೊಂಡು ಬಂದು ಇಂಡಿಯಾ ಒಳಗಡೆ ಹಾಕಿದ್ದಾರೆ. ಏನಕ್ಕೆ ಬೇಕಾಗಿತ್ತು ಅನಲಾಗ್ ಚಾನಲ್? ನಾವು ಅನಲಾಗ್ ಚಾನಲ್ ಎಲ್ಲ ಚೆನ್ನಾಗಿದ್ವಲ್ಲ, ಕಸ್ಟಮರ್ ಸ್ಯಾಟಿಸ್ಫೈಡ್ ಇದ್ರಲ್ಲ, ಏನಕ್ಕೆ ಬೇಕಾಗಿತ್ತು ಈ ಹುನ್ನಾರ? ಫಸ್ಟ್ ತಿಳ್ಕೊಳ್ಳಿ. ದಯವಿಟ್ಟು ಇಲ್ಲೆಲ್ಲ ಬಂದಿದ್ದೀವಿ, ಜಯ ಇಲ್ಲೇ ಸಿಕ್ಬಿಡುತ್ತೆ ಅನ್ನೋದು ಮರ್ತುಬಿಡಿ. ಅರ್ಥ ಆಯ್ತಾ? ಏನ್ ಇವತ್ತು ಕೇಂದ್ರ ಸರ್ಕಾರ ಮಾಡಿದ್ದಾರೆ, ಇದು ಆಲ್ ಓವರ್ ಇಂಡಿಯಾದಲ್ಲಿ ನಡೀಬೇಕು. ಆಲ್ ಓವರ್ ಇಂಡಿಯಾದಲ್ಲಿ ನಡೀಬೇಕು. ಎಲ್ಲೋ ಕರ್ನಾಟಕದಲ್ಲಿ ಒಂದು ಯಶಸ್ವಿಯಾಗಿ ಜೋರಾಗಿ ನಡೀತಾ ಇದೆ. ನಾವು ಎಚ್ಚೆತ್ಕೊಂಡು ಇನ್ನು ಮುಂದೆ MSOಗಳಿಗೆ ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಮತ್ತೆ ನಾವೇನು ಇವತ್ತು ದುಡಿತಾ ಇದ್ದೀವಿ ಆ ದುಡಿಮೆನ ನಮಗೆ ಮಾಡ್ಕೊಡ್ಬೇಕು. ಮಾಡ್ಕೊಡಿಲ್ಲ ಅಂತಂದ್ರೆ ನೀವೇನೇ ಉನ್ನಾರ ಮಾಡಿ, ನಾವು ಅದಕ್ಕೆ ಬಗ್ಗಲ್ಲ. ಏನ್ ಯಾವ ಲೆವೆಲ್ ಅಲ್ಲಿ ಬೆಳೆಸಿದೀವಿ, ಯಾವ ಲೆವೆಲ್? ಸಾವಿರಾರು ಇವಾಗ ನೋಡಿ ಮೀಡಿಯಾ ಇದ್ದಾರೆ, ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀವಿ, ಒಂದು ಮೇಕಪ್ ಮೆನ್ಗೂ ನಮ್ಮ ದುಡ್ಡು ಮೇಲೆ ಕೊಟ್ಟಿರೋದು. ನಮ್ಗೆ ಕಸ್ಟಮರ್ ಕೊಡೋ ದುಡ್ಡು ಮಾತ್ರ ಶೇರಿಂಗು, ಬ್ರಾಡ್ಕಾಸ್ಟರ್ಸ್ಗೆ ಅಡ್ವರ್ಟೈಸಲ್ಲಿ ಶೇರಿಂಗು,
ಕಸ್ಟಮರ್ ಕೊಡೋದು ದುಡ್ಡು ತಗೊಂತಾರೆ. ಎಂಎಸ್ಒಗಳಿಗೆ ಕ್ಯಾರೇಜ್ ಫೀಸ್, ಪ್ಲೇಸ್ಮೆಂಟ್ ಚಾರ್ಜ್ ಲೋಕಲ್ ಚಾನಲ್ ಯೋಚನೆ ಮಾಡಿ. ನಾವು ಕೊಡೋದು ತಗೊಂತಾರೆ, ನಾವೆಲ್ಲಿ ಹೋಗ್ಬೇಕು, ನಾವೆಲ್ಲಿ ಹೋಗ್ಬೇಕು, ಇಲ್ಲಿ ನಮ್ಮ ಕತೆ ಏನಾಗ್ಬೇಕು, ನಮ್ಮ ಬಿಸ್ನೆಸ್ ನನ್ನ ಮಗನು ನನ್ನ ಬಿಸ್ನೆಸ್ ನ ಕಾಯ್ಬೇಕು, ಆ ತರ ತೀರ್ಮಾನ ತಗೊಳ್ಳಿ. ನನ್ನ ಮಗ ನೋಡ್ಬೇಕು ಈ ಬಿಸ್ನೆಸ್ ನ, ಪ್ರತಿಯೊಂದು ಮಕ್ಕಳು ಬಿಸ್ನೆಸ್ ಇದು. ಯಾರ ಅಪ್ಪನ ಆಸ್ತಿ ಅಲ್ಲ ಕೇಬಲ್ ಟಿವಿ, ನಮ್ಮ ಅಪ್ಪನ ಆಸ್ತಿ, ನಮ್ದು ಕೇಬಲ್ ಟಿವಿ, ನಾವು ಬಿಡಬಾರ್ದು. ಪ್ರತಿಯೊಬ್ಬರು ನೋಡಿ, ನೆಕ್ಸ್ಟ್ ಓಟಿಟಿ ಬಿಸ್ನೆಸ್ ಇದೆ, ನೀವು ಇಂಟರ್ನೆಟ್ ಮಾಡ್ರಿ. ಪ್ರತಿಯೊಬ್ಬರು ನಮ್ಮ ಮೇಲೆ ಏನಲ್ಲ ಆಗಲ್ಲ ಈಗಲ್ಲ ಅಂತ ಅನ್ಬೇಡಿ, ಎಲ್ಲ ಕಟ್ ಮಾಡಿ ಬಿಸಾಕಿ ಇಂಟರ್ನೆಟ್ ತಗೊಳ್ಳಿ. ಇಂಟರ್ನೆಟ್ ಪ್ರತಿಯೊಬ್ಬರು ಮಾಡಬೇಕು, ಫ್ಯೂಚರ್ ಇರೋದು ಇಂಟರ್ನೆಟ್ ಅಲ್ಲಿ. ದಯವಿಟ್ಟು ಎಲ್ಲ ಆಪರೇಟರ್ಗಳು ಇಂಟರ್ನೆಟ್ ಮಾಡ್ರಿ, ಟೆಕ್ನಿಕಲಿ ಸ್ಟ್ರಾಂಗ್ ಕೊಡ್ರಿ, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ರಿ. ನಿಜವಾಗ್ಲೂ ಕಸ್ಟಮರ್ ನೋಡಿ, ಇವತ್ತು ಎಷ್ಟೋ ಟೆಕ್ನಾಲಜಿ ಬಂದ್ರೂ ಕಸ್ಟಮರ್ 80% ನಮ್ಮ ಜೊತೆಲೇ ಇದ್ದಾರೆ ಅಲ್ವಾ? ಯಾಕಿದ್ದಾರೆ, ಯಾಕಿದ್ದಾರೆ ಹೇಳಿ. ಮನೆ ಮಗನಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವ್ರ ಕಷ್ಟ ಸುಖಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ, ಆದ್ರಿಂದ ಇದ್ದಾರೆ. ಎಲ್ಲ ನಮ್ಮಿಂದ ಕಿತ್ಕೊಳ್ಳೋಕೆ ಮಾಡೋಂಥ ಹುನ್ನಾರ ಕೇಂದ್ರ ಸರ್ಕಾರದ್ದು. ಕಾರ್ಪೆಂಟ್ ಎಲ್ಲ ಕಾರ್ಪೆಟ್ ಕಂಪನಿ ಒಂದು 5 ಜನ ಕುತ್ಕೊಂಡು ದೇಶದಾಗ ನಿರ್ಣಯ ಮಾಡ್ತಾವ್ರೆ, ಆ ನಿರ್ಣಯ ಒಳಗಡೆ ನಮ್ಗೆ ಬಂದಿದೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ, ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 2-3 ತಿಂಗಳು ಅಷ್ಟೇ ಕಷ್ಟ, ಆಮೇಲೆ ಎಡ್ಡಂಡಗಳು ಮಾಡೋದ ಇಲ್ಲ ಇಲ್ಲಿರೋಂಥ MSO ಜೊತೆಲಿ ಇರೋದ ಅಂತ ಆಮೇಲೆ ತೀರ್ಮಾನ ಮಾಡೋಣ. ಏನಾಗ್ಬಿಡಲ್ಲ, 29ನೇ ತಾರೀಕು ಏನು ಆಫ್ ಆಗುತ್ತೆ ಆಫ್ ಆಗಲಿ, ಆನ್ ಮಾಡೋಂಥದ್ದೇ ಬೇಡ. ನಮ್ಗೆ ಏನು ಕೊಡ್ತಾರೆ, ನಾವೇನು ದುಡಿಮೆ ಮಾಡಬೇಕು ಅದನ್ನು ಹೇಳ್ಬಿಟ್ಟು ಎಲ್ಲಿ MSOಗಳು ಆಮೇಲೆ ಆನ್ ಮಾಡೋಣ. ದಯವಿಟ್ಟು ಒಂದೆರಡು ದಿವಸ ನಾವೇನು ಹಾಳಾಗ್ಬಿಡಲ್ಲ, DTH ಏನು ಮಾಡೋಕ್ಕಾಗಲ್ಲ. ಆಫ್ ಆದ್ರೆ ಆಫ್ ಆಗ್ಲಿ, ಆನ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು, ಇದು ನನ್ನ ಒಂದು ಕೋರಿಕೆ. ಆನ್ ಮಾಡಿಲ್ಲ ಅಂದ್ರೆ ದಾರಿಗೆ ಬರ್ತಾರೆ, ದಾರಿಗೆ ಬಂದು ಕಸ್ಟಮರ್ಗೂ ಒಳ್ಳೇದಾಗುತ್ತೆ, ಕೇಬಲ್ ಟಿವಿ ಆಪರೇಟರ್ಗೂ ಒಳ್ಳೇದಾಗುತ್ತೆ. ನಾನು ಮಾತು ಮುಗಿಸ್ತಾ ಇದ್ದೀನಿ, ಎಲ್ಲಾ ಜಿಲ್ಲೆಯಿಂದ ಬಂದಿರುವಂತ ಎಲ್ಲಾ ನನ್ನ ಆತ್ಮೀಯ ಕೇಬಲ್ ಟಿವಿ ಆಪರೇಟರ್ಗೆ ನನ್ನ ನಮಸ್ಕಾರಗಳು. ಅಲಂಕರಿಸಿರುವ ನನ್ನ ಆತ್ಮೀಯ ಸಹೋದರಾದ ಕರ್ನಾಟಕ ರಾಜ್ಯ ಕೇಬಲ್ ಆಪರೇಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ಯಾಟ್ರಿಕ್ ರಾಜು ಅವರೇ ಮತ್ತು ಎಲ್ಲ ಕೇಬಲ್ ಆಪರೇಟರ್ ಅಸೋಸಿಯೇಷನ್ನ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಹಾಗೂ ಇಲ್ಲಿ ಬಂದಿರುವ ಎಲ್ಲ ದಯವಿಟ್ಟು ಸಾವಿರದಲ್ಲಿ ಇಲ್ಲಿ ಬಂದಿರುವ ಅನೇಕ ಜಿಲ್ಲೆಗಳಂದ್ರೆ ಇಡೀ ರಾಜ್ಯಾದ್ಯಂತ ಬಂದಿರುವಂಥ ಎಲ್ಲ ನನ್ನ ಕೇಬಲಿನ ಸಹೋದರರೇ, ನಮಗೆಲ್ಲ ತಿಳಿದಾಗೆ ಇವತ್ತು ಬಹಳ ಸಂಕಷ್ಟಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಇವತ್ತು ಕೇಂದ್ರ ಸರ್ಕಾರ ತಂದು ಇವತ್ತು ನಿಲ್ಲಿಸಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿಯಾಗಿ ಹೋಗಿದೆ ಅಂದರೆ ಕೇಬಲ್ ಆಪರೇಟರ್ಗೆ ಬೆಲೆನೇ ಇಲ್ದಂಗೆ ಹೋಗಿದೆ. ಇವತ್ತು ನಿಮ್ಗೆ ತಿಳಿದಾಗ ಇಷ್ಟೊತ್ತು ಪ್ಯಾಟ್ರಿಕ್ ರಾಜ್ ಅವರು ಹೇಳ್ತಾ ಇದ್ರು, 4th ಫೇಸ್ ಅಲ್ಲಿ ಇವತ್ತಿಗೆ 6-10 ರೂಪಾಯಿ ಕೂಡ ದುಡಿಯಕ್ಕಾಗದಿರುವಂಥ ಒಂದು ಪರಿಸ್ಥಿತಿನ ಇವತ್ತು ಕೇಂದ್ರ ಸರ್ಕಾರ ರಾಯ್ ಮುಖಾಂತರ ತಂದು ನಮ್ಮ ಮೇಲೆ ಹೊರೆ ಹೊತ್ತಿದೆ ಅಂದರೆ ಇಂಥ ಒಂದು ಪರಿಸ್ಥಿತಿ ನಮಗೆ ಬೇಕಾ? ಯಾವುದೇ ಒಂದು ಸರ್ಕಾರ ಚುನಾವಣೆಯಲ್ಲಿ ಆಯ್ಕೆ ಆಗೋದ್ರೆ ಅವರು ದೇಶದ ಜನರನ್ನ ರಕ್ಷಣೆ ಮಾಡಬೇಕೇ ಹೊರತು ಜನರನ್ನ ರಕ್ಷಣೆಯಾಗಿ ಅವರು ಇಟ್ಕೊಂಡು ಇವತ್ತು ಅವರ ಒಂದು ಸ್ವಾರ್ಥಕ್ಕಾಗಿ ನಮ್ಮನ್ನ ಬಲಿಪಶುಗಳಾಗಿ ಮಾಡ್ತಿದ್ದಾರೆ ಅಂದ್ರೆ ಇದನ್ನ ತೀವ್ರವಾಗಿ ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಅದು ಖಂಡಿಸುವಂತ ಒಂದು ಪರಿಸ್ಥಿತಿನ ನಾವು ಹಮ್ಕೋಬೇಕಾಗ್ತದೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಕೇವಲ ಈ ಇಷ್ಟಕ್ಕೆ ಮಾತ್ರ ಇದು ನಿಲ್ಲಲ್ಲ, ಇದಿಷ್ಟಕ್ಕೆ ಸೀಮಿತವಾಗಲ್ಲ, ನಾವು ಉಗ್ರ ಹೋರಾಟ ಮಾಡಕ್ ಕೂಡ ಸಿದ್ಧವಾಗಿರ್ಬೇಕು ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ನಿಮ್ಗೆ ಗೊತ್ತಿದೆ ಇವತ್ತು ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಒತ್ತಡ ಹೆಂಗ್ ತಂದಿದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಚಾನೆಲ್ ನೋಡಕ್ಕೆ ಇವತ್ತೊಂದು ಕೇವಲ ಒಂದು 4 ಚಾನೆಲ್ ಯಾವುದೋ ಅಂದ್ರೆ ಈಗ ಜಿ ಆಗಿರ್ಬೋದು ಅಥವಾ ಉದಯ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಈ ರೀತಿ 4 ಚಾನೆಲ್ ನೋಡಕ್ಕೆ 70 ರೂಪಾಯಿ ಕೊಡ್ಬೇಕು. ಅದೇ ತಮಿಳ್ನಾಡಲ್ಲಿ ತಮಿಳ್ ಚಾನೆಲ್ಗಳು ಫ್ರೀಯಾಗಿ ಕೊಟ್ಟಿದ್ದಾರೆ, ಇಲ್ಲಿ ನಮಗಿಲ್ಲ. ನಾವು ಕನ್ನಡ ಚಾನೆಲ್ಗಳಿಗೆ ನಾವು ಕನ್ನಡಿಗರು ದುಡ್ಡು ಕೊಟ್ಟು ನೋಡ್ಬೇಕು ಅಂದ್ರೆ ಯಾವ ಒಂದು ಹಣೆ ಬರ ನೀವು ನೋಡಿ. ಅದಕ್ಕೆ ಇವತ್ತು ಏನು ಅಸೋಸಿಯೇಷನ್ ಇದೆ, ಅಸೋಸಿಯೇಷನ್ ಮುಖಾಂತರ ಇದು ಪ್ಯಾಟ್ರಿಕ್ ರಾಜ್ ಅವರ ನಾಯಕತ್ವದಲ್ಲಿ ಇವತ್ತು ಉಗ್ರ ಹೋರಾಟ ಮಾಡಿ ಕೇವಲ ಟ್ರಾಯಿನ ಬೆಲೆ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ನಾವು ಇವಾಗ ಏನ್ ಮಾಡ್ಬೇಕಂದ್ರೆ ಯಾವ್ಯಾವ ಪೇ ಚಾನಲ್ ಇದೆಯೋ ನಮ್ಮ ರಾಜ್ಯದಲ್ಲಿ ಕನ್ನಡದಲ್ಲಿ ಅದನ್ನೂ ಕೂಡ ನಾವು ಫ್ರೀ ಟು ಏರ್ ಮಾಡಿಸೋಕ್ಕೆ ವ್ಯವಸ್ಥೆ ಇದೆ, ಹೋರಾಟ ಮಾಡಬೇಕು ಅಂತ ಈ ವ್ಯಕ್ತಿ ಮುಖಾಂತರ ಹೇಳ್ತಾ ಇದ್ದೇನೆ. ಮತ್ತು ನಿಮ್ಗೆ ಗೊತ್ತಿದೆ ಇವತ್ತು ಬೆಳಗ್ಗೆ ತಾನೇ ನಾನು ಮಾನ್ಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿದೆ, ಈ ರೀತಿ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ, ಒಂದು ಉಗ್ರ ಹೋರಾಟ ಪ್ಯಾಟ್ರಿಕ್ ರಾಜ್ ಅವರ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಂತ ಎಲ್ಲ ವಿವಿಧ ಭಾಗಗಳಿಂದ ಎಲ್ಲ
ಕೇಬಲ್ ಆಪರೇಟರ್ಗಳು ಮತ್ತು ಅಲ್ಲಿ ಕೆಲಸ ಮಾಡುವಂಥವ್ರು ಬಂದಿದ್ದಾರೆ. ಇದು ಸುಮಾರು 1,00,000 ಹೆಚ್ಚಿನ ಕುಟುಂಬಗಳ ವಿಚಾರ ಆಗಿದೆ. ಹಾಗಾಗಿ ನೀವೇನನ್ನ ಒಂದು ನಮಗೆ ಮಾರ್ಗದರ್ಶನ ತೋರಿಸಬೇಕು ಅಂತ ಕೇಳಿದಾಗ ಅವರು ಒಂದೇ ಮಾತು ಹೇಳಿದ್ರು, 24ನೇ ತಾರೀಕುವರೆಗೂ ಅಧಿವೇಶನ ಇದೆ, 25 ಅಥವಾ 26ಕ್ಕೆ ಅಸೋಸಿಯೇಷನ್ ಅವರೆಲ್ಲ ನೀವು ಬನ್ನಿ, ನಾನೇ ಒಂದು ಕೂತ್ಕೊಂಡು ಚರ್ಚೆ ಮಾಡ್ತೇನೆ, ಇದಕ್ಕೆ ಪರಿಹಾರ ಯಾವ ರೀತಿ ಮಾಡಬಹುದು ಅಂತ ಯೋಚಿಸೋಣ ಅಂದರು. ಅದಕ್ಕೆ ನಾವೊಂದು ಮಾತು ಹೇಳಿದ್ವಿ, ಇವತ್ತು ಡ್ರಾಯರ್ನ ಮಾಡಿರುವಂತಹ ಒಂದು ಕಾನೂನನ್ನು ಸ್ವೀಕಾರ ಮಾಡೋದು, ತಿರಸ್ಕರಿಸೋದು ಈ ರಾಜ್ಯಕ್ಕೆ ಆ ಒಂದು ಶಕ್ತಿ ಇದೆ. ಹಾಗಾಗಿ ನೀವು ಒಂದು ಮುಖ್ಯಮಂತ್ರಿಗಳು, ಅದರಲ್ಲೂ ಅವರು ಕೂಡ ಕೇಬಲ್ ಇಂಡಸ್ಟ್ರಿನಲ್ಲಿ ಇದ್ದಂಥವರು, ಈಗಲೂ ಕೂಡ ಅವರು ಕೇಬಲ್ ಇಂಡಸ್ಟ್ರಿಯಲ್ಲಿ ಇವತ್ತು ಅವರ ಸ್ವಂತ ಒಂದು ಕುಟುಂಬದವ್ರ ರೀತಿಯಲ್ಲಿ ಎಲ್ಲ ಆಪರೇಟರ್ಗಳನ್ನ ಕೂಡ ಅವರು ಕಾಣ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಬಂದ ಮೇಲೆ ಚರ್ಚೆ ಮಾಡೋಣ ಅಸೋಸಿಯೇಷನ್ ಒಟ್ಟಿಗೆ, ಯಾವ ರೀತಿ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೋ ಕೇಬಲ್ ಇಂಡಸ್ಟ್ರಿಗೆ ಆ ರೀತಿ ಒಂದು ತೀರ್ಮಾನ ತಗೊಳ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಪರವಾಗಿ ನಾನು ನಿಮ್ಮಿಂದ ಈ ವಿಚಾರನ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಡಿಸಿ ಅವ್ರಿಗೆ ತಗೊಂಡೋಗಿ ಒಂದು ಮನವಿ ಪತ್ರನ ಕೊಡಿ, ನಾನೀಗ ಇಲ್ಲಿದ್ದೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ಡಿಸಿ ಅವ್ರಿಗಾಗಲೇ ಈಗಾಗಲೇ ಅವರು ದೂರವಾಣಿ ಮುಖಾಂತರ ಅವ್ರಿಗೆ ಈ ವಿಷಯನ ತಿಳಿಸಿದ್ದಾರೆ. ಈಗ ಟ್ರಾಯ್ಗೆ ಒಂದು ಮನವಿ ಪತ್ರ ಕೊಟ್ಟು ನಂತರ ಮುಖ್ಯಮಂತ್ರಿಗಳಿಗೆ ಗುರುತಿಸಿರುವಂತಹ ಒಂದು ಮನವಿ ಪತ್ರವನ್ನು ಪ್ಯಾಟ್ರಿಕ್ ರಾಜು ಅವರ ಒಂದು ನಾಯಕತ್ವದಲ್ಲಿ ಡಿಸಿ ಅವ್ರಿಗೆ ಮನವಿ ಕೊಡಬೇಕು. ಆ ಮನವಿ ಕೊಡುವಾಗ ಎಲ್ಲರೂ ಕೂಡ ಒಮ್ಮತವಾಗಿ ಒಂದು ಕಾಲ್ನಡಿಗೆಯಲ್ಲಿ ಹೋಗಿ ಕೊಡೋದ್ರಿಂದ ಒಳ್ಳೇದಾಗ್ತದೆ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ರಾಜ್ಯಾದ್ಯಂತ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು. ಇವತ್ತು ಅಸೋಸಿಯೇಷನ್ ಯಾರಿಂದ? ಆಪರೇಟರ್ಗಳ ಒಂದು ಬಲದಿಂದ. ಆಪರೇಟರ್ ಇದ್ರೆ ನೀವಿದ್ರೆ ಆಪರೇಟರ್ ಅನ್ನೋ ತರ ನಾವು ಅವ್ರಿಗೆ ತೋರಿಸ್ಬೇಕಾಗ್ತದೆ. ಹಾಗಾಗಿ ಎಲ್ಲ ಆಪರೇಟರ್ಗಳನ್ನು ಇವತ್ತು ನಮ್ಮ ಅಧ್ಯಕ್ಷರವರ ನಾಯಕತ್ವದಲ್ಲಿ ಹೋಗಿ ಮನವಿ ಕೊಡಬೇಕು. ಕಾರಣ ನಾನು ಇರೋದಿಲ್ಲ, ನನಗೆ ನಾನು ಡೆಲ್ಲಿಯಿಂದ ನಮ್ಮ ಅಧ್ಯಕ್ಷರು ಬರೆಯೋದಕ್ಕೆ ಬಂದೆ, ಅಲ್ಲಿ ಸೆಲೆಕ್ಷನ್ಗಳು ನಡೀತಿದೆ, ಈಗ ನಾನು 4 ಗಂಟೆಗೆ ಮತ್ತೆ ನಾನು ಪ್ರಯಾಣಿಸ್ಬೇಕಾಗ್ತದೆ. ಹಾಗಾಗಿ ನಿಮ್ಮಲ್ಲಿ ಹೆಚ್ಚಿನ ಸಮಯ ಕಳೆಯೋಕ್ಕೆ ನಾನು ಇರೋಕ್ಕಾಗಲ್ಲ ಅಂತ ನಿಮ್ಮ ಒಂದು ಪರ್ಮಿಷನ್ ತಗೊಂಡು ನಾನು ಹೋಗ್ತೀನಿ ಅಂತ ಹೇಳಿ ಈಗ ನಿಮ್ಮನ್ನು ಉದ್ದೇಶಿ ಇನ್ನೂ ಅನೇಕ ವಿಚಾರಗಳನ್ನ ನಮ್ಮ ಪ್ಯಾಟ್ರಿಕ್ ರಾಜು ಅವರು ಅಧ್ಯಕ್ಷರು ತಿಳಿಸ್ತಾರೆ ನಿಮಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನ್ ಸರ್ ಇವತ್ತು ಕೇಂದ್ರ ಸರ್ಕಾರ ಮಾಡಿದ್ದು ಯಾರು ಆಫ್ ಮಾಡಿ ರೆಗ್ಯುಲೇಷನ್ ವಿರುದ್ಧವಾಗಿ ಕೇಬಲ್ ಟಿವಿ ಆಪರೇಟರ್ ಎಲ್ಲ ಕರ್ನಾಟಕದಲ್ಲಿ ಬಂದ ಎಲ್ಲ ಜಿಲ್ಲೆವಾರು ತಾಲೂಕುವಾರು ಎಲ್ಲರೂ ಇಲ್ಲಿ ಸೇರಿರುವಂಥದ್ದು. ಎಲ್ಲೋ ಬೇರೆ ಕೇಬಲ್ ಆಪರೇಟರ್ಗೆ ಮಾತ್ರ ಅಲ್ಲ, ವೀಕ್ಷಕರು ಕಸ್ಟಮರ್ಗೂ ಇದು ಹೊರೆ ಆಗ್ತಾ ಇದೆ. ಅಂತಂದ್ರೆ ಏನ್ ನೋಡ್ತೀವಿ ಅದಕ್ಕೆ ದುಡ್ಡು ಕೊಡಿ ಅಂತ ಟ್ರೈ ಅವರು ಹೇಳ್ತಾರೆ. ಇನ್ನೊಂದ್ ಕಡೆ 130 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಅಂತಾರೆ, 150 ರೂಪಾಯಿ ಆಯ್ತು. ಒಂದು 10 ಚಾನೆಲ್ ಕನ್ನಡ ಚಾನಲ್ 19 ರೂಪಾಯಿ ಅಂತ ನಾವು ತಗೊಂಡ್ರೆ 10 ಚಾನೆಲ್ ಇದೆ, ಅದೊಂದು 200 ರೂಪಾಯಿ ಆಯ್ತು. ಟೋಟಲ್ ಎಷ್ಟು? 350 ರೂಪಾಯಿ ಆಯ್ತು. ನಾವು ಕೊಡ್ತಾ ಇದ್ದಿದ್ದು ಎಷ್ಟು ಇರ್ತಿದ್ದ? 300-350 ರೂಪಾಯಿಗಳಿಗೆ ಎಷ್ಟು? 400 ಚಾನೆಲ್ ಕೊಡ್ತಾ ಇದ್ವಿ. ಜನ ನೋಡ್ಲಿ ನೋಡ್ದಿರೋವಾಗ್ಲೇ ನೋಡಿದ್ರೆ ಏನು ನೋಡಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಜನ ನೋಡ್ತಾರೆ, ನಾಳೆ ದಿವಸ ಇನ್ನೊಂದು ಭಾಷೆ ನೋಡ್ಬೇಕು, ಇನ್ನೊಂದು ಜೀವನವ್ರು ನೋಡ್ಬೇಕಂತಂದ್ರೆ ಅವ್ರು ನೋಡ್ಕೊಳ್ತಾರೆ. ಇವ್ರು ಏನಕ್ಕೆ ಈ ರೆಗ್ಯುಲೇಷನ್ ಮಾಡಿದ್ರು? ಜನಕ್ಕೆ ಒಳ್ಳೇದಾಗೋಂಥ ರೆಗ್ಯುಲೇಷನ್ ಮಾಡಿದ್ರೆ ಒಳ್ಳೇದಾಗ್ಬೋದಾಗಿತ್ತು, ಮಾಡಬೇಕಾಗಿತ್ತು, ಮಾಡಿಲ್ಲ. ಎಲ್ಲ ಒಂದ್ ಕಡೆ ಜನಕ್ಕೂ ಮೋಸ ಮಾಡಿ ಏನ್ ನಾವು 30 ವರ್ಷದಿಂದ ಈ ಬಿಸ್ನೆಸ್ ನ ನಾವು ಇಂಪ್ರೂವ್ ಮಾಡ್ಕೊಂಡು ಬಂದ್ವಿ, ಎಲ್ಲ ನಮ್ಮನ್ನೆಲ್ಲ ಕಿತ್ಕೊಳ್ಳಕ್ಕೆ, ನಮ್ಮ ಬಿಸ್ನೆಸ್ ನ ಕಸಿಸ್ಕೊಳ್ಳಕ್ಕೆ, ಎಲ್ಲೋ ಕಾರ್ಪೊರೇಟ್ ಕಂಪನಿಗಳಿಗೆ ಈ ಬಿಸ್ನೆಸ್ ನ ಮಾರಲಿಕ್ಕೆ ನಮ್ಮನ್ನೆಲ್ಲ ಈ ಬಿಸ್ನೆಸ್ ಇಂದ ಔಟ್ ಮಾಡಬೇಕು. ಅದಕ್ಕೆ ಏನು ಒಂದು ರೆಗ್ಯುಲೇಷನ್ ಕೊಟ್ಕೊಂಡು 5 ಜನ ಮಾಡೋದು, 5 ಜನ ಮಾಡಿ ರೆಗ್ಯುಲೇಷನ್ ಮಾಡಿ. ಸರ್, ಮುಂದೆ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಸರ್? ಇವತ್ತು ಪ್ರತಿಭಟನೆ ಮಾಡಿ ಸರ್, ನಾವು ಯಾವುದೇ ಕಾರಣಕ್ಕೆ ನಾವು ಬಿಡಲ್ಲ. ಇದು ಜನಕ್ಕೆ ಮನೆಗೆ ಹೋಗಿ ಜಾಗೃತಿ ಮೂಡಿಸ್ತೀವಿ. ಜನ ಮನೆಗೆ ಹೋಗಿ ಕೇಬಲ್ ಆಪರೇಟರ್ಗಳು ಹೇಳ್ತಾರೆ ಇದು ಅನ್ಯಾಯ ಅಂತ. ಯಾಕಂದ್ರೆ 30 ವರ್ಷ ಹಿಂದೆ ಗ್ಯಾಸ್ ಎಷ್ಟಿತ್ತು ಸರ್? ಇವತ್ತು ಎಷ್ಟಾಗಿದೆ? 950 ರೂಪಾಯಿ ಆಗಿದೆ ಒಂದು ಗ್ಯಾಸ್. ಅದು ಒಂದು ತಿಂಗಳಿಗೂ ಬರಲ್ಲ, ನಿಮ್ಗೆ ಗೊತ್ತಿದೆ. ಇಲ್ಲಿ ಒಂದು ತಿಂಗಳಿಗೆ ಇಷ್ಟೊಂದು ಚಾನೆಲ್ ಕೊಟ್ಬಿಟ್ಟು ಇಷ್ಟೆಲ್ಲ ಮಾಡಿ ನಾವು 300-350 ರೂಪಾಯಿ ಮೇಲೆ ತಗೊಂತಾ ಇದ್ದಿಲ್ಲ. ಒಂದು ಪಿವಿಎಸ್ ಥಿಯೇಟರ್ಗೆ ಹೋದ್ರೂ ಇದು ಆದ್ರೂ ಏನಂತಂದ್ರೆ ಕೇಬಲ್ ಆಪರೇಟರ್ಗಳು ಭಾರಿ ಚೀಪು. ಈ ಪಕ್ಕದಲ್ಲಿ ಬಾಂಗ್ಲಾದೇಶ್ಗೆ ಹೋಗಿ ಪಾಕಿಸ್ತಾನ್ಗೆ ಹೋಗಿ 600-700 ರೂಪಾಯಿ ಇದೆ, ಬಟ್ ಇಷ್ಟೊಂದು ಚಾನೆಲ್ ಇಲ್ಲ. 60-70 ಚಾನೆಲ್ ಅಷ್ಟೇ, ಇಷ್ಟಿಗೆ ಇಷ್ಟು ಕೊಡ್ತಾರೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಪ್ರಥಮವಾಗಿ ನಾವು 300-400 ಚಾನೆಲ್ಗಳು ಕೊಟ್ಬಿಟ್ಟು ಸೆಟಪ್ ಬಾಕ್ಸ್ ಮುಖಾಂತರ ಬೇರೆ 300-350 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಏನು ತಪ್ಪಾಗಿದೆ ಹೇಳಿ? ಜನಕ್ಕೂ ನಮಗೂ ಒಂದು ಕಂಟಕ ತರ್ತಾ ಇದ್ದಾರೆ, ಜನಕ್ಕೂ ನಮಗೂ ಡಿವೈಡ್ ಮಾಡ್ತಾ ಇದ್ದಾರೆ. ಸರ್, ಈಗ 29th ಆಫ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ, ಸೊ 29th ಅವ್ರು ಆಫ್ ಮಾಡೋಕ್ಕೂ ನೀವೇನಾದ್ರೂ ಆಫ್ ಮಾಡ್ತೀರಾ ಅಥವಾ? ಸರ್, ನಾವು ಆಫ್ ಮಾಡೋದೇ ಇಲ್ಲ, ನಾವು ಜನಕ್ಕೆ ತೊಂದರೆ ಕೊಡೋಕ್ಕೋಗಲ್ಲ. ನಾವು ಇವತ್ತಂಕ ಆಫ್ ಮಾಡಿಲ್ಲ, ಆಫ್ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಮತ್ತು ಟ್ರೈ ರೆಗ್ಯುಲೇಷನ್. ಅವರು ಬೇರೆ ದೂರದರ್ಶನ
ಟೆಲಿವಿಷನ್ ಚಾನೆಲ್ ಮಾತ್ರ ನೋಡ್ಬೇಕಂತ ಇವಾಗ ಒಂದ್ ಹೇಳಿ ಸರ್, ನೀವು ಮನೇಲಿ ಕೂತ್ಕೊಂಡಾಗ ಮನೋರಂಜನೆ ತಗೊಳಕ್ಕೆ ನಾನು ಯಾಕೆ ಸರ್ ಜಿ ಎಸ್ ಟಿ ಕಟ್ಟಬೇಕು? ಕೇಂದ್ರ ಸರ್ಕಾರ ಮಾಡೋ ಜನಪರ ಕೆಲಸ ಮಾಡಬೇಕು ಸರ್ಕಾರ, ನಾನು ಯಾಕೆ ಸರ್ ಜಿ ಎಸ್ ಟಿ ಕಟ್ಟಬೇಕು? ಪೇಪರ್ಗಿದ ಸರ್, ಪೇಪರ್ ಕೊಟ್ಟಿಲ್ಲ, ಟೆಲಿ ಟಿವಿ ಇದು ಕೊಟ್ಟಿಲ್ಲ, ರೇಡಿಯೋ ಕೊಟ್ಟಿಲ್ಲ, ಕೇಬಲ್ ಮಾತ್ರ ಏನಕ್ಕೆ ಸರ್ ಬೇಕು? ಸರ್ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಅನಾವಶ್ಯಕ ಚಾನೆಲ್ಗಳನ್ನ ಜನರಿಗೆ ಬೇಕಾಗಿರ್ತಕ್ಕಂತಹ ಚಾನೆಲ್ಗಳನ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ನೀವು ಯಾವ ರೀತಿ ಅರಿವನ್ನು ಮೂಡಿಸ್ತೀವಿ ಯಾವ ಚಾನೆಲ್ ಸರ್? ನಿಮ್ಮ ಅನಾವಶ್ಯಕ ಚಾನೆಲ್ ಇದ್ರೆ ಏನ್ ನೋಡ್ತಾರೆ? ನೋಡ್ತಾ ಇದಾರ ಜನ ಏನ್ ಅದ್ರ ಒಳಗಡೆ ಸೆಲೆಕ್ಷನ್ ಮಾಡ್ಕೊಂಡು ಅವ್ರು ನೋಡ್ತಾರ ನೋಡ್ತಾರೆ? ನೀವ್ ಹೇಳ್ದಂಗೆ ಹೇಳಿದ್ರೆ ಕಡಿಮೆ ತಾನೆ ಅಂತ ಹೇಳ್ತು ಕಡಿಮೆ ಆಗ್ತಾನಲ್ಲ ಸರ್. ಅನಾವಶ್ಯ ಚಾನೆಲ್ ಅಂತ ಅಂದ್ರೆ ಏನಕ್ಕೆ ಸೆಟ್ಅಪ್ ಬಾಕ್ಸ್ ಮಾಡಿದ್ರು? ನಾವು 80 ಚಾನೆಲ್ ಕೊಡ್ತಾ ಇದ್ವಲ್ಲ, ಏನಕ್ಕೆ ಸೆಟ್ಅಪ್ ಬಾಕ್ಸ್ ಮಾಡಿ ಚಾನೆಲ್ ಹೆಚ್ಚು ಕೊಡೋಕ್ಕೆ ಪ್ರಚೋದನೆ ಮಾಡಿದ್ರು? ಬ್ಲಾಕ್ ಸರ್ ಇವ್ರು ಲೈಸೆನ್ಸ್ ಕೊಟ್ಟರು ಹೊಸ ಚಾನೆಲ್ ಕೊಟ್ಟರಲ್ಲ ಲೈಸೆನ್ಸ್. ಅನಾವಶ್ಯ ಚಾನೆಲ್ ಇಲ್ಲ, ನಿಮ್ಮ ಭಾಷೆನೆಲ್ಲ ಬರ್ಬೇಕಂತಂದ್ರೆ ಒಂದೊಂದು ಚಾನಲ್ ನೀವು ಸೆಲೆಕ್ಟ್ ಮಾಡಿ. ಕನ್ನಡಿಗರಾಗಿ 10 ಚಾನೆಲ್ ನೀವು ಕನ್ನಡ ಚಾನಲ್ ತಗೊಂಡ್ರೆ 20 ರೂಪಾಯಿ ಒಂದೊಂದು ಚಾನಲ್, 19 ರೂಪಾಯಿ ಒಂದು ಚಾನಲ್, ಹತ್ರ ಹತ್ರ 350 ರೂಪಾಯಿ ಇತ್ತು. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ? ನೀವು ಅನಾವಶ್ಯಕ ಚಾನಲ್ ಅಂತ ನೀವು ಡಿಸೈಡ್ ಮಾಡಿ. ಕಸ್ಟಮರು ಟ್ರಾಯ್ ಅವ್ರು ಡಿಸೈಡ್ ಮಾಡೋದು ಬೇಡ, ಟ್ರಾಯ್ ಅವ್ರಿಗೂ ಇದ್ರ ಸಂಬಂಧ ಇಲ್ಲ. ಜನಕ್ಕೆ ಡಿಸೈಡ್ ಮಾಡಿ ಸರ್ ಅನಾವಶ್ಯಕ ಚಾನಲ್ ಇದು ಅಂತ. ನಿಮ್ಮ ಮನೇಲಿ ನೀವು ರಿಮೋಟ್ ಇದೆಯಲ್ಲ, ನೀವು ಪೂಜಾ ಟಿವಿ ನೋಡ್ತೀರಾ, ಸೋನಿ ನೋಡ್ತೀರಾ, ಇಲ್ಲ ಇಂಗ್ಲೀಷ್ ನೋಡ್ತೀರಾ, ನೀವು ಡಿಸೈಡ್ ಮಾಡಿ ಸರ್. ಇವ್ರು ಯಾರು ಮಾಡೋಕ್ಕೆ ಮುಂದಿನ ನಡೆ ಏನು? ಮುಂದಿನದೇ ನಡೆ ಯಾವುದೇ ಕಾರಣಕ್ಕೆ ಬಿಡಲ್ಲ. ಜನಗೆ ಅರಿವು ಮೂಡಿಸ್ತೀವಿ, ಜನನವನ್ನು ಕರ್ಕೊಂಡು ಬಂದು ಬೀದಿಗೆ ನಿಲ್ಲಿಸ್ತೀವಿ. ಕೇಬಲ್ ಆಪರೇಟರ್ ಅಷ್ಟೇ, ಒಳ್ಳೆ ರೆವೆನ್ಯೂ ಬರಬೇಕು. ಏನು ಅವ್ರು ದುಡಿತಾ ಇಲ್ಲ, ಅವ್ರು ದುಡಿಯೋಂಥ ವ್ಯವಸ್ಥೆ ಮಾಡೋತಂಕ ಈ ಹೋರಾಟ ನಿರಂತರವಾಗಿರುತ್ತೆ ಸರ್. ಸರ್ 17,000 ಜನ ಇದ್ದಾರೆ ಬೆಂಗಳೂರಲ್ಲಿ, 1,800 ಜನ ಇದ್ದಾರೆ, ಅದರಲ್ಲಿ 2-3 ಜನ ಇದ್ದಾರೆ ಕೆಲಸದವರು, ಉದ್ಯೋಗ 5-5 ಕುಟುಂಬಗಳಿದೆ. ಉದ್ಯೋಗ ಸೃಷ್ಟಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಮಾಡಿರೋದು, ನಾವು ಕೇಬಲ್ ಆಪರೇಟರ್ಗಳಿದ್ರೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿರೋದು. ಯಾವುದೇ ಗೌರ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡಿಲ್ಲ ಸರ್, 1 ರೂಪಾಯಿಗೆ ಸಪೋರ್ಟ್ ಮಾಡಿಲ್ಲ. ಟ್ಯಾಕ್ಸ್ ಕೊಡ್ತಾ ಇದೀವಿ, ಗೌರ್ಮೆಂಟ್ ಟ್ಯಾಕ್ಸ್ ಇವತ್ತು ನಾವೇ ಕಟ್ತಾ ಇರೋದು, ಯಾರು ಕಟ್ತಾ ಇಲ್ಲ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.